ಕರಿಘಟ್ಟ ಬೆಟ್ಟದ ಮ್ಯಾಲೆ ಈರಪ್ಪನು ಊರನ್ನು ಕಾಯಲು ನಿಂತ ಈರಪ್ಪನು. ಈರಪ್ಪನು ರೆಕಾರ್ಡಿಂಗ್ ಜಾನ್ ಫಸ್ಟ್ ಆಗಿದ್ದು. ಒಂದ್ ಎರಡ್ ದಿನ ಫುಲ್ ಬ್ಯುಸಿ ಶೆಡ್ಯೂಲ್, ಫ್ಯಾಮಿಲಿ. ಸುಮ್ನೆ ಒಂದು ವಾಯ್ಸ್ ನೋಟ್ ಕಳ್ಸಿ ಅಂದ್ರು, ನಾನ್ ಸುಮ್ನೆ ಈರಪ್ಪನು ಅಂದೆ. ಶಿವಣ್ಣ ಫೋನ್ ಮಾಡಿ ಒರೆನ್ ಮಾಲ್ ಅಲ್ಲಿ ಟಿಕೆಟ್ ಬುಕ್ ಮಾಡಿ ನಮ್ ಜೊತೆ ಕೂತ್ಕೊಂಡು ಫಿಲಿಂ ನೋಡೋದು. ಕನ್ನಡ ರಿಲೀಸ್ ಆಗ್ಬಿಟ್ಟಿದೆ, ಅವ್ರಿಗೆ ಹಾಡಿರೋದು ಯಾರು ಗೊತ್ತಿಲ್ಲ. ಏಯ್ ಕನ್ನಡ ಸಕ್ಕದಾಗಿದೆ ಸಾಂಗ್, ಅವ್ರು ನಿಮ್ ಜೊತೆ ಫಿಲಿಂ ನೋಡ್ಬೇಕಂತ ರಿಲೀಸ್ ಆದ್ಮೇಲೆ ಬಂದ್ಬಿಡಿ ಒರೆನ್ ಮಾಲ್ಗೆ. ಸರ್ ಈ ತರ ಎಲ್ಲ ಬಂದಿದ್ರಿ ಮನೆಗೆ, ಗೊತ್ತು ಕಣ ಗೊತ್ತು ಕಣ, ಸೂಪರ್ ಹಂಗೆ ಹಿಂಗೆಂದ್ರು. ಎಸ್, ಇನ್ನು ದರ್ಶನ್ ಅವರೇ, ಅಮೂಲ್ಯ ಅವ್ರು ಹೇಗಿದ್ದಾರೆ? ಅಮೂಲ್ಯ ಅವ್ರು ಆರಾಮಿದ್ದಾರೆ. ಓಕೆ, ಸೊ ಇನ್ನು ಅಕ್ಕನವರ ಮದುವೆ ಮೊನ್ನೆ ಅಷ್ಟೇ ಆಯ್ತು ಅಂತ ಹೇಳಿದ್ರಿ. ದಟ್ ವಾಸ್ ಯುವರ್ ರೀಸೆಂಟ್ ಪೋಸ್ಟ್ ಆಲ್ಸೋ ಇನ್ಸ್ಟಾಗ್ರಾಮ್ ಅಲ್ಲಿ. ಹೇಗಾಯ್ತು, ಹೇಗಿತ್ತು ಅಂತ? ಚೆನ್ನಾಗ ಫುಲ್ ಮಜಾ ಮಾಡಿದ್ರಿ, ಫ್ರೆಂಡ್ಸ್ ಎಲ್ಲ ಸೇರಿ. ಲಾಯರ್ ಅಂತ ಹೇಳಿದ್ರು. ಹೌದು ಹೌದು, ಚೆನ್ನಾಗಾಯ್ತು ಮದುವೆ. ಒಂದ್ ಎರಡ್ ದಿನ ಫುಲ್ ಬ್ಯುಸಿ ಶೆಡ್ಯೂಲ್, ಫ್ಯಾಮಿಲಿ. ಸೊ ಮದುವೆಲ್ಲ ಫುಲ್ ಮಾತಾಡ್ಸಿ ಖುಷಿ ಆಯ್ತು. ಸೊ 2024 ಒಂಥರ ಪಾಸಿಟಿವ್ ಇದರಿಂದನೇ ಶುರು ಆಗಿದೆ ಅಂತ ಹೇಳ್ಬೋದು. ನೀವು ಗೆದ್ದಿರೋದು ಸೀಸನ್ನ, ಅಕ್ಕ ಅವ್ರ ಮದುವೆ ಆಗಿರೋದು, ಮತ್ತೆ ಪ್ಲಸ್ ಇವಾಗ ಸಡನ್ ಆಗಿ ಕಂಟಿನ್ಯೂಸ್ ಆಗಿ ನಿಮಗೆ ಕನ್ಸರ್ಟ್ಸ್ ಬರ್ತಾ ಇರೋದು. ಈರಪ್ಪನ ರೆಕಾರ್ಡಿಂಗ್ ಜಾನ್ ಫಸ್ಟ್ ಆಗಿದ್ದು. ಓ ನೈಸ್. ಈ ವರ್ಷನೇ 2024? ಅದು ಫೋನ್ ಮಾಡಿದ್ರು ನೈಟ್ 8:39 ಕಾಲ್ ಎತ್ತದೆ, ಸುಮ್ನೆ ಒಂದು ವಾಯ್ಸ್ ನೋಟ್ ಕಳ್ಸಿ ಅಂದ್ರು. ನಾನು ಸುಮ್ಮನೆ ಈರಪ್ಪನು ಅಂದೆ. ಕರೆಕ್ಟ್. ಪೋಯಿಟ್ ಅವ್ರ ಸ್ಟುಡಿಯೋ ಬುಕ್ ಮಾಡಿ ನಾನು ಪಟ್ ಅಂತ ಹೋಗಿ ಒಂದು ಸ್ಟುಡಿಯೋ ಬುಕ್ ಮಾಡಿ ಅಲ್ಲೇ ನೈಟ್ 3:00 ಅಷ್ಟೊಂದು ಮುಗ್ದೋಯ್ತು ರೆಕಾರ್ಡಿಂಗ್. ಕರೆಕ್ಟ್. ಜಾನ್ ಫಸ್ಟ್. ಕರೆಕ್ಟ್. ಸ್ನೇಹಿತರೆ, ನಾವು ಈರಪ್ಪನು ಅಂತ ದರ್ಶನ್ ಅವ್ರು ಹೇಳ್ತಾ ಇರೋದು ಯಾವುದು ಅಂತಂದ್ರೆ, ಹಾಡು ಕ್ಯಾಪ್ಟನ್ ಮಿಲ್ಲರ್, ಅಂದ್ರೆ ಶಿವಣ್ಣ ಅವರು ಮತ್ತೆ ಧನುಷ್ ಅವರು ಆಕ್ಟ್ ಮಾಡಿರುವಂತಹ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದ ಕನ್ನಡ ವರ್ಷನ್ಗೆ ಧನಿ ಆಗಿರೋದು ದರ್ಶನ್ ಅವರು. ಆ ಒಂದು ಹಾಡಿನ ಕೆಲವೊಂದಷ್ಟು ಸಾಲುಗಳನ್ನ ಈಗ ಹೇಳ್ತಾರವರು. ದರ್ಶನ್ ಅವರೇ ಹೇಳಿ. ಕರಿಘಟ್ಟ ಬೆಟ್ಟದ ಮ್ಯಾಲೆ ಈರಪ್ಪನು ಊರನ್ನು ಕಾಯಲು ನಿಂತ ಈರಪ್ಪನು, ಡಮರುಗವ ಬಡಿದರು ನೋಡು ಈರಪ್ಪನು, ಕಲ್ಲಾಟ ಆಡುವರ ದರೋಡೆ ಮಾಡುವರ ಕೊರಳನ್ನು ಕಿತ್ತು ಮಾಲೆಯ ಹಾಕಿದ ನೋಡು ಈರಪ್ಪ. ಸೂಪರ್. ಅದೇ ಜಿ ವಿ ಪ್ರಕಾಶ್ ಕುಮಾರ್ ಮ್ಯೂಸಿಕ್ ಡೈರೆಕ್ಟರ್, ಅದಕ್ಕೆ ಎಕ್ಸಲೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಕ್ಚುಲಿ ಸೌತ್ ಇಂಡಿಯಾ ಸಿನಿಮಾದಲ್ಲೇನೆ. ಸೊ ಶಿವಣ್ಣ ಮತ್ತೆ ಧನುಷ್ ಅವರು ನೀವು ಹಾಡಿರೋ ಹಾಡಿಗೆ ಹೆಜ್ಜೆ ಹಾಕ್ತಾ ಇದಾರೆ ಅಂತ ಗೊತ್ತಾದಾಗ ಹಿಂಗ ಅನಿಸ್ತು ನಿಮಗೆ? ತುಂಬಾ ಖುಷಿ ಆಯ್ತು. ನಾನು ಥಿಯೇಟರ್ಗೆ ನೋಡಕ್ಕೆ ಶಿವಣ್ಣ ಕರೆದಿದ್ರು. ಶಿವಣ್ಣ ಫೋನ್ ಮಾಡಿ ಒರೆನ್ ಮಾಲ್ ಅಲ್ಲಿ ಟಿಕೆಟ್ ಬುಕ್ ಮಾಡಿ ನಮ್ ಜೊತೆ ಕೂತ್ಕೊಂಡು ಫಿಲಿಂ ನೋಡಿದ್ರು ಕ್ಯಾಪ್ಟನ್ ಮಿಲ್ಲರ್ ರಿಲೀಸ್ ಆದಾಗ. ಅವ್ರದ್ದೇನು ಅಂದ್ರೆ ಕನ್ನಡಲ್ಲಿ ರಿಲೀಸ್ ಆಗ್ಬಿಟ್ಟಿದೆ, ಅವ್ರಿಗೆ ಹಾಡಿರೋದು ಯಾರು ಗೊತ್ತಿಲ್ಲ. ಅವರು ದಿನ ಹಾಕೊಳ್ಳೋದಂತೆ ಸಾಂಗ್. ಏಯ್ ಕನ್ನಡಲ್ಲಿ ಸಕ್ಕದಾಗಿದೆ ಸಾಂಗ್, ಏಯ್ ಕನ್ನಡಲ್ಲಿ ಸಕ್ಕದಾಗಿದೆ ಆ ಜೋಶ್ ಅದು ಲಿರಿಕ್ಸ್. ಲಿರಿಕ್ಸ್ ಬರೆದ್ರೆ ಪ್ರಮೋದ್ ಅವರು. ಸೊ ಏಯ್ ಸಕ್ಕದಾಗಿದೆ ಹಂಗೆ ಹಿಂಗೆ ಅಂತ ಫೋನ್ ಮಾಡ ಅವ್ರಿಗೆ ಯಾರು ಹುಡುಕ ಅಂತ. ಆಮೇಲೆ ಅವ್ರು ಫೋನ್ ಮಾಡಿ ಶಿವಣ್ಣ ಎಲ್ಲ ಸಕ್ಕದ್ ಇಷ್ಟಪಡ್ತಾ ಇದಾರೆ, ಅವ್ರು ನಿಮ್ ಜೊತೆ ಫಿಲ್ಮ್ ನೋಡ್ಬೇಕಂತ ರಿಲೀಸ್ ಆದ್ಮೇಲೆ ಬಂದ್ಬಿಡಿ ಅವ್ರ ಏನ್ ಮಾಲ್ಗೆ ಅಂದ್ರು. ಮಾಲ್ಗೆ ಹೋಗಿ ಶಿವಣ್ಣ ಅಲ್ಲ, ಓ ನೀವು ಸೂಪರ್ ಕಣ ಸಖತ ಬಾ ಕೂತ್ಕೊಳ್ಳಿ ಫಿಲಿಮ್ ನೋಡಿ ಅಂತ. ಆಮೇಲೆ ಕೂತ್ಕೊಂಡು ಫಿಲಿಮ್ ನೋಡಿ ಗೋಲ್ಡ್ ಕ್ಲಾಸಲ್ಲಿ. ಮುಂದೆ ಶಿವಣ್ಣ ಬಂದಾಗ ನಾವೆಲ್ಲ ಫುಲ್ ಅವಾಗ ಬಿಸಿ ಹೊಡೆದು ಬ್ಲಾಸ್ಟರ್ಸ್ ಪಾಪರು ತಮ್ಮ ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ವಿ. ಇವಾಗ ಶಿವಣ್ಣ ಬಂದ್ರೆ ಫುಲ್ ಬಿಸಿ ಹಿಂದೆ ನೋಡ್ರೆ ಶಿವಣ್ಣ ಅಲ್ಲೇ ಕೂತಿದ್ದಾರೆ. ಆ ಫೀಲ್ ಎಲ್ಲ ಸಕ್ಕದಾಗಿತ್ತು. ಅದಾದ್ಮೇಲೆ ಹಾಸ್ಟೆಲ್ ಹುಡುಗರು ಟೈಮ್ ಅಲ್ಲಿ ಅವ್ರ ಮನೆಗೆ ಹೋಗಿದ್ರಿ. ಅವಾಗ ಇವನ್ ಶೋ ಅಲ್ಲೂ ಕೂಡ ನೀವು ಅವ್ರ ಮುಂದೆ ಶಿವಣ್ಣ ಟ್ರಿಬ್ಯೂಟ್ ಕೊಟ್ಟಿದ್ರು ಮೆಡ್ಲಿ ಮೂಲಕ. ಕರೆಕ್ಟ್. ಅವಾಗ ಅಷ್ಟೇ ಅದೆಲ್ಲ ಜ್ಞಾಪಿಸ್ದೆ ಸರ್ ಈ ತರ ಎಲ್ಲ ಬಂದಿದ್ರಿ ಮನೆಗೆ. ಏ ಗೊತ್ತು ಕಣ ಗೊತ್ತು ಕಣ, ಸೂಪರ್ ಹಂಗೆ ಹಿಂಗಂದ್ರು. ಸರಗಮಗ ಬಂದಿದ್ರು ಅಂದ್ರೆ ಸುಮ್ನೆ ಸೆಟ್ ಹತ್ರ ಬಂದಿದ್ರು. ಅವಾಗ ಇನ್ನೊಂದ್ಸತಿ ತೋರಿಸ್ದೆ ಎಡಿಟ್ ಮಾಡಿರೋದ್ನ ನಾನು, ಅಂದ್ರೆ ತಮಿಳ್ ಆಡಿಯೋ ಲಾಂಚ್ ಅಲ್ಲಿ ಈರಪ್ಪನ ಡ್ಯಾನ್ಸ್ ಆಡಿರ್ತಾರ ಅವರು. ಸೊ ಅದನ್ನ ನಾನು ಕ್ಲೀನಾಗಿ ಎಡಿಟ್ ಮಾಡಿ ತೋರಿಸ್ದೆ. ಏಯ್ ಸೂಪರ್ ಕಣ ನೀನು, ಹಾಗೆ ಅದು ತಮಿಳ್ ಅಲ್ಲಿ ಮಾಡಿದ್ರು ಅವರು ತಮಿಳ್ ಸಾಂಗ್. ನಾನು ಕನ್ನಡಕ್ಕೆ ಮಾಡ್ಬಿಟ್ಟು ನೋಡಿ ಸರ್ ಕನ್ನಡಕ್ಕೆ ಮಾಡಿ ಇನ್ಸ್ಟಾದಲ್ಲೂ ಹಾಕಿದ್ರೆ. ಅದನ್ನ ಶಿವಣ್ಣ ನೋಡಿ ಏಯ್ ಸೂಪರ್ ಕಣ ಅಂತೆಲ್ಲ